ಡೈನೆಸ್ಟಿ ರೂಲ್ ಬಗ್ಗೆ ನಿಮ್ಗೆ ಗೊತ್ತು, ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ನಾವು ಮೇ ಬಿ ಈ ಕಾರ್ಯಕ್ರಮ ಬಂದಮೇಲೆ ನಿಮ್ಮ ಬಗ್ಗೆನೂ ಅದೇ ಥರ ಚರ್ಚೆ ಆಗ್ಬೋದು. ರಾಮಲಿಂಗ ರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿ ಅವರು ರಾಜಕೀಯ ಬರ್ತಾರಂತೆ, ಏನಿಲ್ಲೋ ವಂಶ ಪಾರಂಪರ್ಯ. ವಾಟ್ ಇಸ್ ಯ ಫ್ರ್ಯಾಂಕ್ ಒಪಿನಿಯನ್ ಅಬೌಟ್ ದಿಸ್ ಡೈನೆಸ್ಟಿ? ಕ್ಲೀಷೆ ಕ್ವೆಶನ್. ಕ್ಲೀಷೆ ದಿಸ್. ಈ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಪಕ್ಷದಲ್ಲೂ ನಡೀತಾ ಇದೆ. ಒಂದು ಕಾಲದಲ್ಲಿ ಬರೀ ಒಂದು ಪಕ್ಷಕ್ಕಿತ್ತು. ನನ್ನ ಆ್ಯಕ್ಚುಲಿ ಫ್ರ್ಯಾಂಕ್ ಅಭಿಪ್ರಾಯ ಏನು ಅಂದರೆ ಸರ್, ಐ ಆಮ್ ಆಲ್ಸೋ ಆ್ಯಕ್ಚುಲಿ ಅಗೇನ್ಸ್ಟ್ ಫ್ಯಾಮಿಲಿ, ದಿಸ್ ಹೋಲ್ ಡೈನಾಸ್ಟಿ, ದಿಸ್ ಹೋಲ್ ನೆಪೋಟಿಸಮ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಏನಂದರೆ, ಯಾರೇ ಆಗಿರಲಿ, ಅವರು ಲೆಟ್ ದೆಮ್ ಗೆಟ್ ಇದರ್ ಟಿಕೆಟ್ ಇರ್ಬೋದು, ಅವ್ರನ್ನ ಅವ್ರು ಗೆಲ್ಲೋದಿರ್ಬೋದು, ಅವ್ರು ಐ ಥಿಂಕ್ ಜನ ತೀರಪ್ ಕೊಡಲಿ. ಜಸ್ಟ್ ಬಿಕಾಸ್ ದೇ ಆರ್ ಅ ಸಚಿನ್ ಪರ್ಸನ್ಸ್ ಡಾಟರ್, ಅವ್ರಿಗೆ ಎಸ್ ಅವ್ರಿಗೂ ಸ್ವಲ್ಪ ಸುಲಭ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಕೆಲಸ ಮಾಡಲಿಲ್ಲ ಅಂದರೆ ಜನರು ಒಪ್ಕೋತಾರ? ಇದು ಹಿಟ್ ಆಗ್ತಾರೆ ಇಲ್ಲಾಂದ್ರೆ ಫ್ಲಾಪ್ ಆಗ್ತಾರೆ. ಸೊ ಬಟ್ ಜನ ಪರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಿಗಲಿ ಅಂತ. ಸೊ ಡೈನಾಸ್ಟಿ ಎಂಬ ಪ್ರಶ್ನೆನೇ ಬರಲ್ಲ ಅಲ್ವಾ? ಇಲ್ಲ ಸರ್, ಅಂದರೆ ಯಾರೇ ಆಗಿರಲಿ, ಲೆಟ್ ದೆಮ್ ಪ್ರೂವ್ ದೆಮ್ ಸೆಲ್ವ್ಸ್. ಕರೆಕ್ಟ್. ಅವ್ರಿಗೆ ಅರ್ಹತೆ ಇದ್ದರೆ ಅವ್ರಿಗೆ ಅವಕಾಶ ಸಿಗಲಿ, ಯಾರೇ ಆಗಿರಲಿ ಸರ್. ನಿಮ್ಮ ಪ್ರಕಾರ ಈಗ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಚುನಾವಣೆ ಎದುರಿಸೋಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿ ಆಗ್ತಾ ಇದೆ, ಅವರು ಯಾವ ಜನಪರ ಕಾರ್ಯಗಳು ನಿಮ್ಮಂಥವ್ರ ಆಯ್ಕೆಗೆ ಸಹಾಯ ಆಗ್ಬೋದು? ಹೊಸಬ್ರ ಯಾವ ಜನಪರ ಕಾರ್ಯಕ್ರಮಗಳು, ಯಾವ ಭಾಗ್ಯ, ಅನೇಕ ಭಾಗ್ಯದ ಯೋಜನೆಗಳೆಲ್ಲ ಅವ್ರು ತಂದಿದಾರಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆ? ಅಂದರೆ ನೀವು ಹೋಗಿ ಬೋಲ್ಡಾಗಿ ಹೇಳ್ಬೋದಲ್ಲ, ನೋಡ್ರಿ ಸಿದ್ದರಾಮಯ್ಯ ಸರ್ಕಾರ ಈ ಥರದೆಲ್ಲ ಮಾಡಿದೆ, ಈ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಓಟ್ ಕೊಡಿ ಅಂತ. ನೀವು ಯಾವುದನ್ನು ವಿಚ್ ಯು ವಾಂಟ್ ಟು ಪಾಯಿಂಟ್ ಔಟ್? ನನ್ನ ಫೇವ್ರೆಟ್ ಯಾವುದು ಅಂದರೆ ಸೇಮ್ ಸಿದ್ದರಾಮಯ್ಯ ಸರ್ದು ಅದೇ ಇದು ಅನ್ನಭಾಗ್ಯ. ಫಸ್ಟ್ ಅವರ ಸಿ ಎಂ ಆದ ಕೂಡಲೇ ಅವರು ಅನೌನ್ಸ್ ಮಾಡಿದರು. ಮತ್ತೆ ಈಗ ರೀಸೆಂಟಾಗಿ ಈಗ ಇಂದಿರಾ ಕ್ಯಾಂಟೀನ್, ಅದನ್ನು ಅಷ್ಟೇ. ಐ ಮೀನ್ ಎಷ್ಟು ಜನರಿಗೆ ಈಗ ಉಪಯೋಗ ಆಗ್ತಿದೆ ಅಂದರೆ ಐ ಥಿಂಕ್ 100 ಆಗಲೇ ಓಪನ್ ಆಗಿದೆ. ನೂರೈವತ್ತು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಮತ್ತೆ ಅದ್ರ ಬಿಟ್ಟು ಇನ್ಫ್ಯಾಕ್ಟ್ ತುಂಬ ಇದನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈಗ ಸ್ಟಾರ್ಟ್ಅಪ್ಸ್ ಇರ್ಬೋದು, ಯುವಕರಿಗೆ ಮತ್ತೆ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ತರಬೇತಿ, ಎಕ್ಸಾಕ್ಟ್ಲಿ ಕೌಶಲ್ಯ ತರಬೇತಿ. ಮತ್ತೆ ಇನ್ಫ್ಯಾಕ್ಟ್ ಶಾಲೆಗಳಲ್ಲೂ ಅಷ್ಟೇ, ಇದು ಕ್ಷೀರಭಾಗ್ಯ ಇರ್ಬೋದು, ಇನ್ಫ್ಯಾಕ್ಟ್ ಶುಭಾಗ್ಯ ಇರ್ಬೋದು, ಮತ್ತೆ ಮಹಿಳೆಯರಿಗೂ ಅಷ್ಟೇ. ಸೊ ಐ ಥಿಂಕ್ ನಾವು 6.5 crore ಇದ್ದೀವಲ್ಲ, ನಾನು ಐ ಮೀನ್ 4.5 crore ಜನರಿಗೆ ನಾ ಪ್ರತಿಯೊಂದು ಇದು ಆ್ಯಕ್ಚುಲಿ ತಲುಪಿ ಸಹಾಯವಾಗಿದೆ. ಇನ್ನೊಂದು ಪ್ರಶ್ನೆ, ಜಸ್ಟ್ ಫಾರ್ ಅ ಮೊಮೆಂಟ್ ಯು ಜಸ್ಟ್ ಫಾರ್ಗೆಟ್ ದಟ್ ಯು ಆರ್ ಡಾಟರ್ ಆಫ್ ಹೋಮ್ ಮಿನಿಸ್ಟರ್ ಆರ್ ರಾಮಲಿಂಗ ರೆಡ್ಡಿ. ಓಕೆ, ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ನಿಮ್ಮ ಪ್ರಕಾರ? ಅಂದರೆ ಅದಾದ್ರೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀರಾ? ಇಲ್ಲ, ಇನ್ ಜನರಲ್. ನೀವು ಅವರ ಮಗಳು ಎಂಬುದನ್ನು ಮರೆತು ಬಿಟ್ಟು ಈ ಪ್ರಶ್ನೆ, ಯಾಕಂದರೆ ನಿಮ್ಮದೇ ಆದ ಇಂಡಿವಿಜುವಾಲಿಟಿ ಇದೆ, ಇವರು ತುಂಬ ಫ್ರ್ಯಾಂಕ್ ಆಗಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಕಾನೂನು ಪರಿಸ್ಥಿತಿ ಸುವ್ಯವಸ್ಥೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಹೇಗಿದೆ? ನಮ್ಮ ರಾಜ್ಯದಲ್ಲಿ ಆ್ಯಕ್ಚುಲಿ ಕಾನೂನು ಪರಿಸ್ಥಿತಿ ನಿಜ ಹೇಳಬೇಕು ಅಂದರೆ ಚೆನ್ನಾಗಿದೆ ಸರ್, ಇಫ್ ವಿ ಆ್ಯಕ್ಚುಲಿ ಕಂಪೇರ್ ಇಟ್ ಟು ಅದರ್ ಸ್ಟೇಟ್ಸ್. ಯಾಕಂದರೆ ನೋಡಿ, ಇನ್ಫ್ಯಾಕ್ಟ್ ಜಸ್ಟ್ ಮೊನ್ನೆ ತಾನೇ ಇದು ಕಮಿಷನರ್ ಸರ್ ಅವ್ರ ಜೊತೆ ಇನ್ಫ್ಯಾಕ್ಟ್ ಭೇಟಿ ಮಾಡಿದೆ. ಇನ್ಫ್ಯಾಕ್ಟ್ ಬಿ ಪ್ಯಾಕ್ ಅವ್ರ ಮೂಲಕ ಎಲ್ಲ ವುಮೆನ್ ಸೇಫ್ಟಿ ಕಾರ್ಯಕ್ರಮ ಎಲ್ಲ ಇನ್ಫ್ಯಾಕ್ಟ್ ಮಾಡಿದ್ವಿ. ನಾನು ಈಗ ನೋಡಿ, ಕಾನೂನು ಅಂದರೆ ದರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಲ್ಲ, ಯಾವುದೇ ಆಗಿರಲಿ. ಅಂದರೆ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾನೆ ಇರುತ್ತೆ ಆನ್ ಗೋಯಿಂಗ್ಲಿ. ನಮ್ಮ ರಾಜ್ಯ ಅಂತಿಲ್ಲ, ಬಟ್ ಕಂಪೇರ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಒನ್ ಆಫ್ ದ ಸೇಫೆಸ್ಟ್. ತಂದೆ ಅವರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ?
ಅವರು ಬೆಳಿಗ್ಗೆ 8 ಗಂಟೆಗೆ ಆಫೀಸ್ ಸರ್ ಆಫೀಸಿಗೆ ಬರ್ತಾರೆ, ಮನೆಯಲ್ಲಿ ಕೆಳಗಡೆ ಆಫೀಸ್ ಇದೆ. ಸೊ ಅದಾದ್ಮೇಲೆ ರಾತ್ರಿ 11 ಗಂಟೆ ಅಟ್ಲೀಸ್ಟ್ ಆಗೋದು ಸರ್ ವಾಪಸ್. ಮೊದಲಿಂದ ಹೆಂಗೆ ಮೊದಲಿಂದ ಈಗ ಹೋಮ್ ಮಿನಿಸ್ಟರ್ ಆದ್ಮೇಲೆ ಏನು ಜಾಸ್ತಿ ಆ ಥರದ್ದೇನಲ್ಲ, ಹುಟ್ಟಿರೋದ್ರಿಂದ ನೋಡ್ತಾ ಇದ್ದೀನಿ ಹೀಗೆ ಇದ್ದಾರೆ. ನೀವು ಬೆಳೆದಾಗ ಬೆಳೀತಾ ಇದ್ದಾಗ ನಿಮ್ಗೇನಾದರೂ ನಾನು ತಂದೆಯರನ್ನು ಮಿಸ್ ಮಾಡ್ಕೊಂಡಿದ್ದೀನಿ, ಮಿಸ್ ಮಾಡ್ತಾ ಇದ್ದೀನಿ ಅವರ ಈ ಕೆಲಸದ ನಡುವೆ, ನಿಮ್ಗೆ ಏನಾರು ಆ ಥರ ಅನಿಸ್ತಾ? ಸಿನಿಮಾ ಕರ್ಕೊಂಡೋಗಿದ್ದಾರೆ, ಎಲ್ಲರೂ ಹೋಟ್ಲಿಗೆ ಕರ್ಕೊಂಡೋಗಿ ಊಟ ಹಾಕಿದ್ದಾರೆ, ಏನು ಆ ಥರದ್ದು ಏನಾದರೂ ನಿಮಗೆ ಮಿಸ್ ಆಗಿದೆ ತಂದೆಯವರಿಂದ ಅಂತ ಅನಿಸೋದನ್ನು? ಚಿಕ್ಕ ವಯಸ್ಸಿಂದಲೂ ಅಷ್ಟೇ, ಐ ಮೀನ್ ಅವರು ಹಿ ಈಸ್ ಆಲ್ವೇಸ್ ಬಿನ್ ಅ ವೆರಿ ಹ್ಯಾಂಡ್ಸ್ ಆನ್ ಫಾದರ್ ಸರ್. ಅವ್ರು ಈಗಲೂ ಅಷ್ಟೇ, ನಮ್ಮ ಬರ್ಡೇ ಇರ್ಬೋದು ಯಾವುದೋ ಒಂದು ಇದು ಇದಿರ್ಬೋದು, ಹೊರಗಡೆ ಹೋಗ್ತೀವಿ ಊಟಕ್ಕಿರ್ಬೋದು, ಸಿನಿಮಾ ಕರ್ಕೊಂಡು ಹೋಗ್ತಾರೆ. ಸಿನಿಮಾ ನೋಡಿ 1 ವರ್ಷ ಮೀಲ್ ಆಯಿತು, ಈಗ ಟೈಮ್ ಇಲ್ಲ, ಬಟ್ ಪಿಕ್ಚರ್ಗೂ ಹೋಗ್ತೀವಿ. ಮತ್ತು ಒಂದೊಂದು ಸರ್ತಿ ಇನ್ಫ್ಯಾಕ್ಟ್ ಐ ಮೀನ್ ಆಬ್ವಿಯಸ್ಲಿ ರಾಜಕೀಯ ಅಂದರೆ ನಿಮಗೆ ಗೊತ್ತಿದೆ, ನಮಗೂ ಒಂಥರ ಆಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿದೆ ನನ್ನ ತಮ್ಮನಿಗೆ ಮತ್ತು ತಾಯಿಗೆ. ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಬಟ್ ನೋ ಕಂಪ್ಲೇಂಟ್ ಆಗೋದಲ್ಲ, ನೋ ಕಂಪ್ಲೇಂಟ್. ಬಟ್ ವಿ ಆಲ್ವೇಸ್ ಫೈಂಡ್ ಟೈಮ್ ಟು ಐ ಮೀನ್ ನಾವು ಯಾವಾಗ್ಲೂ ವಿ ಸ್ಪೆಂಡ್ ಟೈಮ್. ಇನ್ಫ್ಯಾಕ್ಟ್ ಯಾವುದೇ ಹೊತ್ತಿರಲಿ ಎನಿ ಟೈಮ್ ನಾವು ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. ಅದು ನಾವು ಮಾಡಿದ್ರೆ ತೆಗಿತಾರೆ, ಅದು ದಟ್ ಇಸ್ ಸ್ಪೆಷಾಲಿಟಿ. ಇಲ್ಲ ನಾನು ಬಿಝಿ ಇದ್ದೀನಿ ಅಂತ ಹೇಳೋಣ ಸರ್. ಸೊ ಅವರು ಈಸ್ ದ ಓನ್ಲಿ ಮಿನಿಸ್ಟರ್, ಅವ್ರ ಫೋನ್ ಅವರೇ ತಗೋತಾರೆ ಸಾಧಾರಣವಾಗಿ. ಅದರ್ವೈಸ್ ಗನ್ಮ್ಯಾನ್ ಅಂತ ಪಿ ಎ ಹತ್ರ ಇರುತ್ತೆ, ಅವರೇ ಫೋನನ್ನು. ಹೌದು ಹೌದು, ಅವ್ರಿಗೆ ನಾನು ಯಾವಾಗಲೂ ಆಕ್ಸೆಸಿಬಲ್ ಇರಬೇಕು ಅಂತ ಮೊದಲಿಂದನೂ ಇತ್ತು ಜನರಿಗೆ. ಸೊ ನಾನು ಕೆಲವು ನಿಮ್ಮ ಏನು ಇಂಟ್ರೆಸ್ಟಿಂಗ್ ಹಾಬೀಸ್ ಏನಾರು ಇದೆಯಾ ಅಂದರೆ ಜಸ್ಟ್ ವಾಂಟೆಡ್ ನಿಮ್ಮ ಪರ್ಸನಾಲಿಟಿ ಸಂಪೂರ್ಣ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ವಾಟ್ ಇಸ್ ಯುವರ್ ಹಾಬೀಸ್? ಹಾಬೀಸ್ ಈ ನಡುವೆ ಟೈಮ್ ಇಲ್ಲ ಸರ್, ಬಟ್ ಇದು ಆರ್ಟ್ ಪೇಂಟಿಂಗ್ ಮಾಡ್ತಿದ್ದೆ ತುಂಬ ವರ್ಷ ಹಿಂದೆ. ಬಟ್ ನನಗೆ ಇದು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ತುಂಬ ಆಸಕ್ತಿ ಇತ್ತು. ಹೌದಾ? ಥಿಯೇಟರ್ ನೀನಾಸಮ್ ಏನಾದ್ರು ಟ್ರೈ ಮಾಡಿದ್ರೆ? ಇಲ್ಲ ಸರ್, ಬಟ್ ನಾನು ಒಂದು ಥಿಯೇಟರ್ ಕೋರ್ಸ್ ಮಾಡಿದ್ದೆ 6 ತಿಂಗಳು, ನಾಟಕನೂ 4 ನಾಟಕ ಮಾಡಿದ್ದೀನಿ. ನಾಟಕ ಡೈರೆಕ್ಷನ್ ಮಾಡಿದ್ರೆ? ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್. ಆ್ಯಕ್ಟಿಂಗು ಮಾಡಿ ಚಿಕ್ಕ ಇದು ಪಿ ಯು ಸಿ ನ್ಯಾಷನಲ್ ಕಾಲೇಜ್ ಜಯನಗರ್ ನಾನು ಓದಿದ್ದು. ಸೊ ಆಗ ಒಂದು ಫಸ್ಟ್ ಪಿ ಯುಲ್ಲಿ ಇದ್ದಾಗ ಒಂದು 1/2 ಗಂಟೆ ಪ್ಲೇ ಕನ್ನಡ ಪ್ಲೇ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಎರಡು ಮಾಡಿದ್ದೆ. ಸೊ ಅದಾದಮೇಲೆ ಇದು ಕಾಲೇಜ್ ಆ್ಯಕ್ಚುಲಿ ನನ್ನ ಮೇನ್ ಫುಲ್ ಟೈಮ್ ಇದು ಏನು ಅಂದರೆ ಆ್ಯಕ್ಟಿವಿಸಮ್, ಹೋರಾಟ. ಸೊ ಅದು ಹಾಬಿನೋ ಇದೋ ಏನೋ ಗೊತ್ತಿಲ್ಲ, ಬಟ್ ಅದು ಬಂದ್ಬಿಟ್ಟಿದೆ. ಬೇರೆ ಯಾವುದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಇವಾಗ ಅಲ್ಲ? ಫ್ರೀ ಆಗಿದ್ದಾಗ ಒಂದೊಂದು ಸತಿ ಫ್ರೆಂಡ್ಸ್ ಜೊತೆ ಪಿಕ್ಚರ್ ನೋಡ್ತೀನಿ. ಓಕೆ, ಮುಂದೆ ನೆಕ್ಸ್ಟ್ 6 ಮಂತ್ಸಲ್ಲಿ ನೀವೇನಾದರೂ ಈಗ ಎಲೆಕ್ಷನ್ ಇಲ್ಲದಂತ ಗ್ಯಾರಂಟಿ ನೀವೇ ಹೇಳಿದ್ರಿ ಜಯನಗರ ಅಂತ. ಆಕಾಂಕ್ಷೆಯಾಗಿದ್ದೀನಿ, ಆಕಾಂಕ್ಷೆಯಾಗಿದ್ದೀನಿ. ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಿಮಗೆ ಟಿಕೆಟ್ ಸಿಗೋದೇನು ಕಷ್ಟ ಏನಲ್ಲ ಅನಿಸುತ್ತೆ? ಲೆಫ್ಟ್ ಟು ಹೈಕಮಾಂಡ್ ಆ್ಯಂಡ್ ಆಲ್ ಸೀನಿಯರ್ಸ್ ಅವ್ರೇನು ಹೇಳ್ತಾರೋ, ನನಗೆ ಜನರ ಸೇವೆ ಮಾಡಬೇಕು ಅನ್ನೋ ಇಚ್ಛೆ ಇದೆ. ನಿಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇವಾಗ ಏನಿದೆ, ಯಾವ ಥರ ದಿಢೀರ್ ಎನಿ ಮೊಮೆಂಟ್ ಇಲೆಕ್ಷನ್ ಡಿಕ್ಲೇರ್ ಆಗ್ಬೋದು ಅಂತ ಒಂದು ಸುದ್ದಿ ಇದೆ. ನೀವು ಯು ಆರ್ ಎ ನ್ಯೂ ಕಮರ್, ನಿಮಗೆ ಆ ಕ್ಷೇತ್ರಕ್ಕೆ ಹೇಗೆ ಹೋಗ್ತೀರಾ, ಏನು ಹೇಳ್ಕೊಂಡು ಹೋಗ್ತೀರಾ, ಅಥವಾ ತಂದೆಯವ್ರನ್ನ ಕರ್ಕೊಂಡು ಹೋಗ್ತೀರಾ ಜೊತೆಗೆ? ಸರಿ, ಫಾದರ್ ನೋಸ್ ಪ್ರತಿ ಸ್ಟ್ರೀಟು ಗಲ್ಲಿ ಕೂಡ ಗೊತ್ತವ್ರು ಜಯನಗರ ಕ್ಷೇತ್ರದ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾವ ಥರ ಅಪ್ರೋಚ್ ಆಗಬೇಕಂತಿದ್ರು? ಈಗ ಅದೇ ಕೆಲಸ ಶುರುವಾಗಿದೆ ಸರ್. ಸೊ ಜನರನ್ನು ಭೇಟಿ ಮಾಡ್ತಿದ್ದೀನಿ, ಅಲ್ಲಿರೋ ಲೀಡರ್ಸು ಎಲ್ಲ. ಸೊ ಈಗ ನಾನು ಇನ್ಫ್ಯಾಕ್ಟ್ 15 ವರ್ಷದಿಂದ ಸೋಷಿಯಲ್ ವರ್ಕಲ್ಲಿದ್ದೆ. ಈಗ ಆಲ್ರೆಡಿ ನೀವು ಕನೆಕ್ಟ್ ಆಗಿದ್ರೆ ಜನರ ಜೊತೆ ಅಲ್ಲ, ಬಟ್ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕನೆಕ್ಟ್ ಆಗಬೇಕಲ್ಲ. ನೀವು ಆಕ್ಟಿವಿಸಮೇ ಬೇರೆ, ಇದೇ ಬೇರೆ ಸರ್. ಅದು ಆಗಿದೆ, ಎಲ್ಲ ಹೋಮ್ವರ್ಕ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಹಾಗಾದ್ರೆ ತಂದೆಯವರು ಏನು ಕಿವಿ ಮಾತು ಹೇಳಿರಿ ನಿಮಗೆ? ಯಾಕಂದರೆ ರಾಜಕೀಯ ಅಂದ್ಕೊಂಡಷ್ಟು ಈಸಿ ಅಲ್ಲ. ಖಂಡಿತವಾಗಿ ಅವ್ರು ನಿಮಗೆ ಏನಾದ್ರು ಒಂದು ಸಜೆಷನ್ ಕಿವಿ ಮಾತು ಹೇಳಿರ್ತಾರೆ. ಯಾಕಂದ್ರೆ ಅವರ ಡೈಲಿ ಹೇಳ್ತಾರೆ, ಏನು ಹೇಳ್ತಾರೆ? ಏನು ಹೇಳ್ತಾರೆ ಅಂದರೆ ಏನಿಲ್ಲ ಸರ್, ಮೊದಲಿಂದನೂ ನೀನು ಕಷ್ಟಪಡಬೇಕು, ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ಜನರು ಐ ಮೀನ್ ಸಮಸ್ಯೆಗಳಿಗೆ ಬರ್ತಾ ಇರುತ್ತೆ, ಸಣ್ಣ ಪುಟ್ಟದಿರ್ಬೋದು ದೊಡ್ಡದಿರ್ಬೋದು, ಆದಷ್ಟು ಸಾಲ್ವ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡು. ಮತ್ತು ಯು ಹ್ಯಾವ್ ಟು ಬಿ
ಆಕ್ಸೆಸಿಬಲ್ ಆಸ್ ಮಚ್ ಆಸ್ ಪಾಸಿಬಲ್ ಅಂತ. ಸೊ ಐ ಮೀನ್ ಅವ್ರನ್ನೂ ನಾನು ನೋಡಿ ನಾನು ಕಲಿತಾ ಇದ್ದೀನಿ. ಇಟ್ಸ್ ಎ ವೆರಿ ಜನರಲ್ ಪಾಯಿಂಟ್, ಯಾಕಂದ್ರೆ ಅವ್ರನ್ನ ನೋಡಿ ತುಂಬ ಜನ ಬೇರೆ ಪೊಲಿಟಿಷಿಯನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನೀವು ನ್ಯಾಚುರಲಿ ಅದನ್ನು ಅಪಾರ್ಟ್ ಫ್ರಮ್ ದಟ್ ಏನಾದರೂ ಸ್ಪೆಸಿಫಿಕ್ ಆಗಿ ಅವರ ಅನುಭವದ ಏನೋ ಹಿನ್ನೆಲೆಯಲ್ಲಿ. ಏನಿಲ್ಲ ಸರ್, ನಿನಗೆ ಇಳಿದ್ಮೇಲೆ ನಿನಗೆ ಅನುಭವ ಬರುತ್ತೆ ಅಂತ ಹೇಳಿದ್ದಾರೆ ಅವ್ರು. ಜಾಸ್ತಿ ನಿಮಗೆ ಗೊತ್ತಿದೆ, ಅವ್ರು ಜಾಸ್ತಿ ಮಾತಾಡೋದು ಹೇಳೋದೇ ಇಲ್ಲ, ಹೇಳೋದೇ ಇಲ್ಲ, ಸುಮ್ಮನೆ ಯು ಗೋ ಯು ವಿಲ್ ಲರ್ನ್. ಮನೆಯಲ್ಲಿ ಅದರ್ ಮೆಂಬರ್ಸ್ ನಿಮಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್. ಅವರಾದ್ರೆ ಏನು ಹೇಳಿರ್ಬೇಕಲ್ಲ ಅಮ್ಮ ತಮ್ಮ? ಅವರು ಅಷ್ಟೇ, ಐ ಮೀನ್ ಎಸ್ಪೆಷಲಿ ನಮ್ಮ ತಾಯಿ, ಅವರಂತೂ ಶೀ ಈಸ್ ದ ಪಿಲ್ಲರ್ ಆಫ್ ದ ಹೌಸ್, ಮೈ ಬ್ಯಾಕ್ ಬೋನ್. ಐ ಥಿಂಕ್ ನಮ್ಮ ತಂದೆ ತಾಯಿ ಅವರು ಏನು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಸೊ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ನನ್ನ ತಮ್ಮನೂ ಅಷ್ಟೇ, ಫ್ರಮ್ ದ ಬಿಗಿನಿಂಗ್ ಹಿ ಈಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಈಸ್ ಅವನಿಗೆ ಆಸಕ್ತಿ ಇಲ್ಲ ಅಂತ. ಸೊ ಐ ಮೀನ್ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಬಟ್ ಹೀ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಆಸ್ ವೆಲ್, ನನ್ನ ತಮ್ಮ. ಸೊ ನೀನು ಏನೇ ಮಾಡು ನಾನಿನ್ನ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳಿದ್ದಾನೆ. ಓಕೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಭಾವಿ ಮತದಾರರಿಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳಬೇಕಂತ ಇಷ್ಟಪಡ್ತೀರಾ? ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಎಸ್ ಸರ್. ಸೊ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಹೇಳಬೇಕು ಅಂತ ನಾನು ಬಯಸ್ತೀನಿ ಅಂದರೆ, ನಾನು ಈಗ 15 ವರ್ಷದಿಂದ ನಾನು ಇನ್ಫ್ಯಾಕ್ಟ್ ಹೋರಾಟ ಮತ್ತು ಚಳುವಳಿ ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಈಗ ನಾನು ರಾಜಕೀಯ ಕ್ಷೇತ್ರ ಏನಕ್ಕೆ ಅಂದರೆ, ಇನ್ನೂ ಆದಷ್ಟು ಜನರಿಗೆ ಇನ್ನೂ ಸೇವೆ ಮಾಡ್ಬೋದು ಅಂತ ಬಂದಿದ್ದೀನಿ. ಸೊ ತಾವೆಲ್ಲರೂ ಇನ್ಫ್ಯಾಕ್ಟ್ ನನಗೆ ಮತ ನೀಡಿ, ಮತ್ತು ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ಸೊ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋಮ್ಯ ರೆಡ್ಡಿ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವರ್ಷಕ್ಕೂ ಆಗಿ ಎಮ್ ಎಲ್ ಎ ಆಗಿ ನಿಮ್ಮ ಜೊತೆ ಸಂದರ್ಶನ ಸಿಗುವಂತಾಗಲಿ ಅಂತ ಹಾರೈಸ್ತು. ಥ್ಯಾಂಕ್ಸ್ ಅಲ್ಲ, ಆಲ್ ದಿ ಬೆಸ್ಟ್. ವೀಕ್ಷಕರೇ, ಕೇಳಿದರಲ್ಲ, ನಮ್ಮ ರಾಜ್ಯದ ಗೃಹಮಂತ್ರಿ ರಾಮಲಿಂಗ ರೆಡ್ಡಿಯವರ ಪುತ್ರಿ ಸೌಮ್ಯ ರೆಡ್ಡಿ ಅವರ ರಾಜಕೀಯದ ಕನಸು, ಅವರ ಅಂತರಾಳದ ಮಾತುಗಳು ಇವೆಲ್ಲವನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಖಂಡಿತವಾಗಿಯೂ ನಿಮಗೆ ಅವರ ವ್ಯಕ್ತಿತ್ವ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೀನಿ. ನಮಸ್ಕಾರ, ಬಿ ಟಿ ವಿ, ಇದು ಭರವಸೆ ಬೆಳಕು.